ದೀಪಾವಳಿ ಹಬ್ಬಕ್ಕೂ ಕೃಷಿಕರಿಗೂ ಅವಿನಾಭಾವ ಸಂಬಂಧವಿದೆ. ಈ ಹಬ್ಬವನ್ನು ಕೃಷಿಕರು ವಿಶೇಷವಾಗಿ ವೈವಿಧ್ಯಮಯವಾಗಿ ಆಚರಿಸುತ್ತಾರೆ. ನಿಜಕ್ಕೂ ಈ ಹಬ್ಬದಲ್ಲಿ ಕುಣಿದು ಕುಪ್ಪಳಿಸುವಷ್ಟು ಖುಷಿ ಮನೆ ಮಾಡಿರುತ್ತೆ. ಇವುಗಳಲ್ಲಿ ಗ್ರಾಮದೇವರ ಆರಾಧನೆ ಕೂಡ ಒಂದಾಗಿದೆ. ಸೊರಬ ತಾಲೂಕು ಕೇಂದ್ರದಿಂದ 16 ಕಿಲೋಮೀಟರ್ ದೂರವಿರುವ ದೂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಬಲಿಪಾಡ್ಯಮಿಯಂದು ಗ್ರಾಮದೇವರ ಪೂಜೆಯನ್ನು ನೆರವೇರಿಸುತ್ತಾರೆ. ಸುಮಾರು 200 ವರ್ಷಗಳ ಇತಿಹಾಸವಿರುವ ಗ್ರಾಮದೇವರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿಗೆ ಆಗಮಿಸಿ ವಿವಿಧ ಬಗೆಯ ಹೂಗಳನ್ನು ತಾವು ಬೆಳೆದ ಕಬ್ಬು ಅಡಕೆಯನ್ನು ಸಮರ್ಪಿಸಿ ಹರಕೆಯನ್ನು ತೀರಿಸುತ್ತಾರೆ. ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ವರ್ಷ ಪಾಡ್ಯಮಿಯಂದು ಮಾತ್ರ ಗ್ರಾಮದೇವರು ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಪೂಜಾ ವಿಧಿವಿಧಾನಗಳನ್ನು ಆಚರಿಸಲಾಗುತ್ತದೆ. ಈ ಬಾರಿ ಬರದ ನಡುವೆಯೂ ಗ್ರಾಮಸ್ಥರು ಗ್ರಾಮದೇವರ ಪೂಜೆಯನ್ನು ಸಂಭ್ರಮದಿಂದಲೇ ಆಚರಿಸಿದರು. ಮಗ ಒಂದಿನ ಅಂದರೆ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಯಾವಾಗ ಊಟ ಮಾತಾಡ್ತಾರೆ.